ಆತ್ಮೀಯ ವೀಕ್ಷಕರೇ, ನಮ್ಮ ಚಾನಲ್ನಲ್ಲಿ ಬರುವ ಎಲ್ಲ ಎಪಿಸೋಡ್ಗಳು ಕಲಿತು ಬಳಸುವಂಥವು, ನೋಡಿ ಮರೆಯುವಂಥವಲ್ಲ. ಆದುದರಿಂದ ನೀವು ಇದನ್ನು ಕೇಳುವಾಗ ಒಂದು ನೋಟ್ಬುಕ್ಕನ್ನು ಇಟ್ಕೊಳ್ಳಿ, ಜೊತೆಗೆ ಒಂದು ಪೆನ್ ಇಟ್ಕೊಳ್ಳಿ, ನೀಟಾಗಿ ಬರ್ಕೊಳ್ತಾ ಹೋಗಿ ಆಮೇಲೆ ಪ್ರಾಕ್ಟೀಸ್ ಮಾಡ್ತಾರೆ. ಇದು ನನ್ನ ಮೊದಲ ಮನವಿ. ಹಾಗೆಯೇ ಇನ್ನೊಂದು ಮೊದಲ ಕೆಲಸ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಒತ್ತಿ. ನಿಮಗೆ ನಾವು ಅಪ್ಲೋಡ್ ಮಾಡುವ ಎಲ್ಲ ಎಪಿಸೋಡ್ಗಳು ನೋಟಿಫಿಕೇಶನ್ ಬರ್ತವೆ. ಪೂಜಾ ಆರ್ಟಿಕಲ್ಸ್, ಪೂಜೆಗೆ ಸಂಬಂಧಪಟ್ಟಂತಹ ವಸ್ತುಗಳು. ಟರ್ಮರಿಕ್, ಅರಿಶಿನ ಕುಂಕುಮ ಅಂತೀವಿ, ಟರ್ಮರಿಕ್, ಟರ್ಮರಿಕ್, ವೊಮೀಲಿಯನ್ ಕುಂಕುಮ. ಟರ್ಮರಿಕ್ ಅಂದರೆ ಅರಿಶಿನ, ವೊಮೀಲಿಯನ್, ವೊಮೀಲಿಯನ್ ಅಂದರೆ ನೀವು ಹೇಳ್ದಾಯ್ತು ವೊಮೀಲಿಯನ್, ಯಾಕೆ ಅರ್ಕ ಒತ್ತಿಲ್ಲ, ವೊಮೀಲಿಯನ್ ಕುಂಕುಮ. ಇನ್ಸೆನ್ಸ್ ಸ್ಟಿಕ್, ಊದುಬತ್ತಿ, ಕ್ಯಾಂಫರ್, ಕರ್ಪೂರ, ಐಡೋಲ್, ವಿಗ್ರಹ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಐಡೋಲ್ ಅಂದರೆ ವಿಗ್ರಹ, ದೇವರ ಪ್ರತಿಮೆಯನ್ನು ಮಾಡ್ತೀವಲ್ಲ ಅದನ್ನ ವಿಗ್ರಹ ಅಂತ ಕರಿತೀವಿ. ಮನುಷ್ಯರದು ಮಾಡಿದರೆ ಸ್ಟ್ಯಾಚ್ಯೂ. ಈಗ ನೀವು ರಾಣಿ ಚೆನ್ನಮ್ಮ ಸ್ಟ್ಯಾಚ್ಯೂ, ಅದು ಸ್ಟ್ಯಾಚ್ಯೂ, ಪ್ರತಿಮೆ. ಅದೇ ನೀವು ಶಿವನ ಐಡೋಲ್, ವ್ಯತ್ಯಾಸ. ಐಡೋಲ್ ಅಂದರೆ ದೇವರಿಗೆ ಸಂಬಂಧಪಟ್ಟದ್ದು, ಸ್ಟ್ಯಾಚ್ಯೂ ಅಂದರೆ ಮನುಷ್ಯರಿಗೆ ಅಥವಾ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಸಂಬಂಧಪಟ್ಟದ್ದು. ಐಡೋಲ್ ಫ್ಲವರ್ ಗೊತ್ತಿದೆ, ಕ್ಯಾಂಡಲ್ ಗೊತ್ತಿದೆ, ಲ್ಯಾಂಪ್ ಸಿಲ್ವರ್ ಬೆಳ್ಳಿ ಲ್ಯಾಂಪ್ ಇರ್ಬೋದು, ಯಾವುದೇ ಲ್ಯಾಂಪ್. ವಿಕ್ ಅಂದರೆ ಲ್ಯಾಂಪ್ಗೆ ಹಾಕ್ತೀವಲ್ಲ ಬತ್ತಿ, ಎಣ್ಣೆ ಬತ್ತಿ. ಸ್ಯಾಕ್ರೆಡ್ ಆ್ಯಶ್ ವಿಭೂತಿ, ತಿಲಕ. ಇನ್ಕ್ಯಾಂಟೇಷನ್ ಮಂತ್ರ, ಅಥವಾ ನಾವು ಶ್ಲೋಕಗಳನ್ನು ಹೇಳ್ತೀವಿ ಇನ್ಕ್ಯಾಂಟೇಷನ್. ಇಷ್ಟು ಪೂಜೆಗೆ ಸಂಬಂಧಪಟ್ಟಂತಹ ವಿಷಯಗಳು ಇನ್ನೂ ಸ್ವಲ್ಪ ಇರ್ತವೆ. ಮನೆಗೆ ಬಂದುಬಿಟ್ರಿ, ಮನೆಗೆ ಸಂಬಂಧಪಟ್ಟಂಥ ಜಾಗಗಳಿಗೆ ಅಲ್ಲ. ಕಿಚನ್ ಸ್ಪೆಲ್ಲಿಂಗ್ ನೋಡ್ಕೊಳ್ಬೇಕು, ಬರೀ ಬಾಯಲ್ಲಿ ಕಿಚನ್ ಅಂತ ಸಾಲದು, ಬರೆಯುವಾಗ ಕೂಡ KITCHEN ಅದೇ ಇರಬೇಕು. ಲ್ಯಾಚ್ ಅಗಳಿ ಹಾಕ್ತೀವಿ, ಅಗಳಿ. ಕೋರ್ಟ್ ಯಾರ್ಡ್ ಮುಂದಗಡೆ ಸಾಕಷ್ಟು ಜಾಗ ಇದೆ, ಕೋರ್ಟ್ ಯಾರ್ಡ್. ಮನೆ ಹಿಂದ್ಗಡೆ ಜಾಗ ಇದೆ, ಬ್ಯಾಕ್ ಯಾರ್ಡ್. ಬ್ರಿಕ್ ಗೊತ್ತಿದೆ, ಇಟ್ಟಿಗೆ ಮನೆ ಕಟ್ಸ್ಬೇಕಾದ್ರೆ. ಗ್ರ್ಯಾನರಿ, ಇದು ಈಗ ಮರೆಯಾಗಿದೆ, ಕಣಜ ಅಂತ. ಹಿಂದಿನ ಕಾಲದಲ್ಲಿ ಮನೆಗಳಲ್ಲಿ ಕಣಜ ಇಟ್ಕೊಳ್ತಿದ್ರು, ದವಸ ಧಾನ್ಯಗಳನ್ನು ತುಂಬಕ್ಕೆ. ಪಿಲ್ಲರ್ ಕಂಬ ಹಾಕ್ಸು. ವಿಂಡೋ ಪೇನ್, ಕಿಟಕಿ ಇದೆಯಲ್ಲ, ಕಿಟಕಿ ಈಗ ಹಾಕೋದು, ಕಿಟಕಿನೇ ಹಾಕಲ್ಲ ನಾವು, ಕಿಟಕಿ ಹೊಂಚಂತ ಪೇನ್ಸ್ ಅಂತೀವಿ. ಕಿಟಕಿ ಬಾಗಿಲಿರ್ತಾವಲ್ಲ, ಅವುಗಳಿಗೆ ನಾವೇನಂತ ಹೇಳಬೇಕು, ವಿಂಡೋ ಪೇನ್, ಕ್ಲೋಸ್ ದ ವಿಂಡೋ ಪೇನ್ಸ್. ವಿಂಡೋ ಪೇನ್, ವಿಂಡೋನೇ ಹಾಕಲ್ಲ ನಾವು, ವಿಂಡೋ ಪೇನ್. ವೆಂಟಿಲೇಟರ್ ಗವಾಕ್ಷಿ, ಅಲ್ಲಿ ಏನು ಎಕ್ಸಾಸ್ಟ್ ಫ್ಯಾನ್ ಇಡೋಕ್ಕೆ, ಇನ್ನೊಂದಕ್ಕೆ ಮತ್ತೊಂದೇ. ವೆಂಟಿಲೇಟರ್, ಟೆರೇಸ್ ರೂಫ್, ಟೆರೇಸ್ ರೂಫ್ ಏನಿದು ನೋಡಿ. ಟೆರೇಸ್ ಅಂದರೆ ಮೇಲ್ಗಡೆ ಹೋಗಿ ನಿಂತ್ಕೊಂಡ್ರೆ ಟೆರೇಸು, ಮನೆ ಒಳಗೆ ನಿಂತ್ಕೊಂಡು ಮೇಲಕ್ಕೆ ನೋಡಿದರೆ ರೂಫು. ಮನೆ ಒಳಗೆ ನಿಂತಿದ್ದೀವಿ, ಮೇಲೆ ನೋಡ್ತಾ ಇದ್ದೀವಿ, ಏನು ರೂಫ್ ನೋಡ್ತಾ ಇದೆಯಾ? ಮೇಲೆ ಹೋಗಿ ನಿಂತಿದ್ದೀವಿ, ನಾವು ನಿಂತಿರೋದು ಟೆರೇಸ್ ಮೇಲೆ ನೋಡಿ. ಇದು ಕೆಳಗಡೆ ನಿಂತು ನೋಡಿದ್ರೆ ಈ ಭಾಗ ರೂಫು, ಇಲ್ಲೋಗಿ ನಿಂತ್ಕೊಂಡ್ರೆ ಟೆರೇಸು. ಟೆರೇಸ್ ಮೇಲೆ ನಾನು ಕಾಳನ್ನು ಒಣಗಿ ಹಾಕಿದ್ದೇನೆ. ಬೀಮ್, ಇವೆರಡು ವ್ಯತ್ಯಾಸ. ಬೀಮ್ ಅಂದರೆ ತೊಲೆ. ಬಾತ್ರೂಮ್, ವರಾಂಡ, ಬ್ಯಾಕ್ ಯಾರ್ಡ್, ಥ್ರೆಶೋಲ್ಡ್, ಹೊಸ್ತಿಲು. ಸರಿಯಾಗಿ ನೋಡ್ಕೊಳ್ಳಿ, TH. ಥ್ರೆಶೋಲ್ಡ್ ಅಂದರೆ ಹೊಸ್ತಿಲು,
ಹೊಸ್ತಿಲ ಮೇಲೆ ನಿಂತುಕೊಳ್ಳಬೇಡ. ಮಗು ಕೇಳಿ, ಪಾಪು ವಾಟ್ ಇಸ್ ದಿಸ್? ಹೊಸ್ತಿಲು. ಎಸ್, ಥ್ರೆಶೋಲ್ಡ್. ಹಾಗೆಯೇ ನೀವು ವಿಂಡೋ ಹತ್ರ ಹೋಗಿ, ಅಲ್ಲೂ ಜಾಗ ಇದೆ, ಅದನ್ನ ವಿಂಡೋ ಸಿಲ್ ಅಂತ ಕರೀತಾರೆ. ವಿಂಡೋ ಇದೆ, ತೆಗಿತೀವಿ, ಈ ಜಾಗ ಇದೆಯಲ್ಲ, ಇಟ್ಸ್ ಕಾಲ್ಡ್ ವಿಂಡೋ ಸಿಲ್. ಡೈನಿಂಗ್ ಹಾಲ್, ಲಿವಿಂಗ್ ರೂಮ್, ಹಾಲ್ ಅಂತೀವಲ್ಲ ಅದು. ಸಿಟ್ ಔಟ್, ಬಾಲ್ಕನಿ. ಇಲ್ಲಿ ನಿಮಗೆ ಎರಡು ಮುಖ್ಯ ಪದಗಳು ಗೊತ್ತಿರಬೇಕು, ಓದೋದು ಗೊತ್ತಿರಬೇಕು. ಕೇವಲ ಸ್ಪೋಕನ್ ಇಂಗ್ಲೀಷ್ ಅಲ್ಲ ಇದು, ಇದು ನಮ್ಮ ಎಲ್ಲ ನಾಲ್ಕು ಸ್ಕಿಲ್ಲನ್ನು ಗಮನದಲ್ಲಿ ಇಟ್ಟುಕೊಂಡು ಕಲಿತಾ ಇರೋದು. ವಿಚ್ ಆರ್ ದ ಫೋರ್ ಸ್ಕಿಲ್ಸ್? ವಿ ಶುಡ್ ಲಿಸನ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್, ಕೇಳಿಸ್ಕೊಂಡು ಅರ್ಥ ಮಾಡ್ಕೊಳ್ಬೇಕು. ಸೆಕೆಂಡ್ಲಿ, ವಿ ಶುಡ್ ಸ್ಪೀಕ್, ಅದನ್ನ ಹೇಳೋಂಗಿರಬೇಕು. ಮೂರನೇದು, ವಿ ಶುಡ್ ಬಿ ಇನ್ ಎ ಪೊಸಿಷನ್ ಟು ರೀಡ್, ಓದಬೇಕು. ಓದಬೇಕು ಅಂದರೆ ನಮಗೆ ಪದಗಳು ಗೊತ್ತಿರಬೇಕು, ಸ್ಪೆಲ್ಲಿಂಗು ಗೊತ್ತಿರಬೇಕು. ರೆಡಿ? ಫೈನಲಿ, ವಿ ಹ್ಯಾವ್ ಟು ರೈಟ್. ಈ ನಾಲ್ಕು ಸ್ಕಿಲ್ ಇದಾವಲ್ಲ, ಈ ನಾಲ್ಕು ಸ್ಕಿಲ್ಲನ್ನು ನಾವು ಕಲ್ತ್ಕೊಳ್ಳೇಬೇಕು. ಅದಕ್ಕಾಗಿ ಇಷ್ಟೆಲ್ಲ ಸರ್ಕಸ್.